ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾವೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತೀವಿ, ಬಟ್ ಈ ಸಿನಿಮಾಗೆ ಇಂಡಿಯಾದವರೆಲ್ಲರೂ ಸೇರಿ ಪ್ಯಾನ್ ಮಾಡ್ಕೋಬೇಕು ಕನ್ನಡದ ಕಡೆಗೆ. ಆ ಥರದ ಒಳ್ಳೆಯ ಸಿನಿಮಾ ಬಹಳ ಚೆನ್ನಾಗಾಗಿದೆ, ಬಹಳ ಖುಷಿಯಾಗುತ್ತೆ. ಕೆಲವು ಸಿನಿಮಾಗಳು ಬಿಟ್ಟ ಮೇಲೆ ಚೆನ್ನಾಗಿರುತ್ತೆ, ಸಿನಿಮಾ ಮುಗಿದ ಮೇಲೆ ಹೊರಗೆ ಬಂದ ಮೇಲೆ ಚೆನ್ನಾಗಿರುತ್ತೆ. ಈ ಸಿನಿಮಾ ಆ್ಯಕ್ಚುಲಿ ನೋಡ್ತಾ ಇರಬೇಕಾದ್ರಲ್ಲೇ ಚೆನ್ನಾಗಿದೆ, ಭಾಳ ಖುಷಿಯಾಗುತ್ತೆ. ಇವನು ಯಾವಾಗಲೂ ನಾನು ಜಿ ಟಿ ವಿಗೆ ಕೆಲಸ ಮಾಡಬೇಕಾದ್ರೆ ಆ್ಯಂಕರ್ ಆಗಿ ಅಥವಾ ಆರ್ಟ್ ಡೈರೆಕ್ಟರ್ ಆಗಿ ಒಬ್ಬ ಐ ಥಿಂಕ್ 10 ವರ್ಷದ ಹಿಂದಿಂದ ಅಲ್ಲಿ ಪ್ರೋಮೋಗಳನ್ನು ಶೂಟ್ ಮಾಡ್ತಾ ಇನ್ನೊಂದೊಂದು ಶೂಟ್ ಮಾಡ್ತಾ ಬೆಳೆದ ಹುಡುಗ ನಮ್ಮ ರಾಘು ಯಾವಾಗಲೂ ಹೇಳ್ತಿದ್ದ ಇವನ ಬಗ್ಗೆ, ಇವನು ಒಂದು ದಿನ ಏನಾದ್ರೂ ಒಂದು ಮಾಡ್ತಾನೆ ಅರುಣ್ ಸಾರ್ ಇವನು ಅಂತ. ಬಟ್ ಇವನಲ್ಲಿ ಅದನ್ನು ನಾನು ನೋಡಿದ್ದೆ, ಇವನು ನನ್ನ ಪ್ರೋಮೋನು ಮಾಡಿದ್ದ, ಸಿಂಪಲ್ಲಾಗಿ ಒಂದು ಸಿಂಗಿಂಗ್ ಶೋ. ಬಟ್ ಇವತ್ತು ಈ ಸಿನಿಮಾ ಮಾಡಿದ್ದು ನೋಡಿದಾಗ ಭಾಳ ಖುಷಿಯಾಗುತ್ತೆ. ಒಂದು ಇಡೀ ಸಿನಿಮಾ ನಿಮ್ಮನ್ನು ನಾವು ಕೂಡ ಹಾಸ್ಟೆಲ್ ಒಳಗೆ ಇದ್ದ ಹಾಗೆ ಎಂಜಾಯ್ ಮಾಡ್ತೀವಿ. ಜೊತೆಗೆ ಪ್ರತಿಯೊಬ್ಬರ ಕೆಲಸ ಅಲ್ಲಿ ಕ್ಯಾಮ್ರಾದಿಂದ ಹಿಡಿದು ಪ್ರತಿಯೊಬ್ಬರು ಅಲ್ಲಿ ಹಿಂದ್ಗಡೆ ಶಾಡೋದಲ್ಲಿ ಇದ್ದವರು ಕೂಡ ಪೂರ್ಣವಾಗಿ ತಮ್ಮಂಥ ಒಪ್ಪಿಸ್ಕೊಂಡು ಮಾಡಿರುವಂಥ ಕೆಲಸ ಇದೆಯಲ್ಲ, ಅದು ಬಹಳ ಮುಖ್ಯ ಒಂದು ಸಿನಿಮಾಗೆ. ಈ ಸಿನಿಮಾದಲ್ಲಿ ಒಂದು ಎನರ್ಜಿ ಇದೆ, ಆಮೇಲೆ ಒಂದು ಪಾಸಿಟಿವ್ ಎನರ್ಜಿ ಇದೆ. ಜೊತೆಗೆ ಒಂದು ಸಿನಿಮಾ ಹೀಗೂ ಆಗಬಹುದು ಅನ್ನೋದಕ್ಕೆ ಯಾವುದೇ ಸಿದ್ಧವಾದ ವ್ಯಾಕರಣಗಳು ಬೇಕಾಗಿರಲ್ಲ ಸಿನಿಮಾಗೆ. ಕೆಲವು ಸರಿ ನಾವು ವ್ಯಾಕರಣವನ್ನು ತಲೆಯಲ್ಲೆಲ್ಲ ಇಟ್ಕೊಂಡೊಂದು ಸಿನಿಮಾ ಮಾಡೋಕ್ಕೆ ಹೋಗ್ತೀವಿ. ಬಟ್ ಕೆಲವು ಸರಿ ಮ್ಯೂಸಿಕಲ್ಲಿ ಹೇಳ್ತಾರೆ, ಶಾಸ್ತ್ರವನ್ನು ಕಲಿತು ಶಾಸ್ತ್ರವನ್ನು ಮುರಿ ಅಂತ. ಅದೇ ಥರ ನಿಜವಾಗ್ಲೂ ಭಾಳ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯ ಸಿನಿಮಾ. ನಾನಂತೂ ಎಂಜಾಯ್ ಮಾಡಿದ್ದೀನಿ, ನನ್ನ ಮಗಳು ಎಂಜಾಯ್ ಮಾಡಿದ್ದಾಳೆ. ಈಗ ನನ್ನ ಮಗಳು ಹೇಳೋದು, ನಾನು ಅಪ್ಪ ಹೇಳಿದ್ದನ್ನೇ ಡಿಟೋ ಮಾಡ್ತೀನಿ, ಯಾಕಂದರೆ ನಮ್ಮ ಅಪ್ಪ ತುಂಬ ಚೆನ್ನಾಗಿ ಅನಿಸಿದ್ದನ್ನು ಪದಗಳಿಗೆ ಹಾಕ್ತಾರೆ. ಇಟ್ ವಾಸ್ ಜೀನಿಯಸ್, ತುಂಬ ಖುಷಿ ಆಯಿತು ಸಿನಿಮಾ ನೋಡಿದ್ದು. ಆಲ್ ದ ಬೆಸ್ಟ್, ಕಮ್ ಆನ್ ಬಾಯ್ಸ್.